ಅಂದರೆ ಯಾವುದಾದ್ರೂ ಒಂದು ಪವಿತ್ರವಾದ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲವೂ ಕೂಡಿ ಬರುತ್ತೆ ಅಂತ ಹೇಳ್ತಾರಲ್ಲ ಗುರುಗಳೇ, ಹಾಗೆ ತಂತಾನೇ ಕೂಡ್ತಾ ಬರ್ತಿದೆ. ಸೊ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರ ಸುಪ್ರಸಿದ್ಧಿಯನ್ನು ಕಾಣ್ತಿದೆ, ಜೊತೆಗೆ ಭಗವಂತನೇ ಯಾರ್ಯಾರು ಬೇಕೋ ಅವರನ್ನು ಆಕರ್ಷಿಸ್ಕೋತಾ ಇದ್ದಾನೆ. ಇತ್ತೀಚೆಗೆ ಒಂದು ಬಹಳ ಪ್ರಸಿದ್ಧವಾದ ಕ್ಷೇತ್ರದಿಂದ ಒಬ್ಬರು ನನಗೆ ಕರೆ ಮಾಡಿದರು. ಅವರದ್ದು ಒಂದು ದೇವಸ್ಥಾನ ಇದೆ, ಆದರೆ ಅವರು ನಮ್ಮ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರು. ನಾನಂದೆ, ಅಲ್ಲ ನೀವೇ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರಲ್ಲ ಸರ್, ಯಾಕೆ ಅಂತ. ಅವರಂದರು, ಇಲ್ಲ ಇಲ್ಲ ಮೇಡಮ್, ನನಗೆ ಆ ಒಂದು ಕೆಂಪು ಶಿಲೆಯ ಶಿವಪ್ಪನನ್ನು ಅವರು ಪೂಜಿಸೋದು ಶಿವಪ್ಪನನ್ನೇ, ಅವರೊಬ್ಬರು ಅರ್ಚಕರೇ, ಅವರು ಇಲ್ಲ ನಾನು ನೋಡಬೇಕು ಅಂತ ಹೇಳಿ ಬಹುಶಃ ಬಂದು ಹೋಗಿದ್ದಾರೆ ಅನಿಸುತ್ತೆ. ಸುಮಾರು ಜನ ದೇವಸ್ಥಾನ ಸ್ಥಾಪನೆ ಮಾಡಿದಂಥವ್ರು ಸುಮಾರು ಒಂದು ನನ್ನ ಪ್ರಕಾರ ಈ ಒಂದು ವರ್ಷದಲ್ಲಿ ಒಂದು 20-30 ಜನರನ್ನು ಸ್ಥಾಪಕರು ಯಾರಿದ್ದಾರೆ ಅವರೆಲ್ಲ ಬಂದು ನನ್ನ ಕನ್ಸಲ್ಟ್ ಮಾಡಿ ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡೋಗಿ ಅವರ ಒಂದು ಅಭಿಪ್ರಾಯನೂ ತುಂಬ ಒಳಿತಾಗಿದೆ. ಇಲ್ಲ ಸರ್, ಅಲ್ಲ ಏನೋ ಒಂದು ಆಕರ್ಷಣೆ ಶಕ್ತಿ ಇದೆ ಅಲ್ಲಿ, ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ನಾವೇ ದೇವಸ್ಥಾನ ಸ್ಥಾಪಕರಾಗಿದ್ದರು, ಈ ಒಂದು ದೇವಸ್ಥಾನ ನೋಡಿದಾಗ ನಮಗೇನೋ ಖುಷಿ ಅನ್ನಿಸ್ತಾ ಇದೆ ಅಂತಂದರು. ಹಾಗೆ ನಾವು ಫಸ್ಟ್ ಎಪಿಸೋಡ್ ಮಾಡುವಾಗ ಇಲ್ಲಿ ಏನು ಅಷ್ಟು ದೇವಸ್ಥಾನದ ಒಂದು ಅಭಿವೃದ್ಧಿ ಅನ್ನೋ ಕೆಲಸಗಳು ಏನು ಇರಲಿಲ್ಲ, ನಾವು ಅನ್ಕೊಂಡಿರಲಿಲ್ಲ ಈ ರೀತಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ನನಗೆ ಒಂದು 25 ವರ್ಷದಿಂದ ಒಬ್ಬರು ಕಸ್ಟಮರ್ ಇದ್ದರು, ಅವರು ಗ್ರಾನೈಟ್ ಬಿಸ್ನೆಸ್ ಮಾಡ್ತಾರೆ. ಸರ್, ಈ ಥರ ಒಂದು ಗರ್ಭಗುಡಿಗೆ ಗ್ರಾನೈಟ್ ಬೇಕು ಅಂತ ಹೇಳಿದೆ. ಆದರೆ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ, ಆಯಿತು ಗರ್ಭಗುಡಿಗೆಲ್ಲ ಒಂದು 7,000 ಅಡಿ ಗ್ರಾನೈಟ್ನ ಇಮ್ಮಿಡಿಯೇಟ್ ಅಲ್ಲೇ ಆಫೀಸಲ್ಲಿ ಕೂತು ಇಮ್ಮಿಡಿಯೇಟ್ ಕರೆ ಮಾಡಿದ್ರು. ನಾನು ಆ್ಯಕ್ಚುಲಿ ನಾನು ಯಾರ ಹತ್ರ ಯಾವತ್ತು ಏನು ಕೇಳೋದಿಲ್ಲ, ನಾನು ಆ ಥರ ಸುಮ್ಮನೆ ನಾನು ಕೇಳಿದ ತಕ್ಷಣನೇ ಗ್ರಾನೈಟ್ ಕಳಿಸಿದ್ರು. ಇವತ್ತು ಇಡೀ ಹೋಮದ ಸ್ಥಳ ಮತ್ತು ಗರ್ಭಗುಡಿ ಮತ್ತು ಹೊರಗಡೆ ಹಾಗೆ ಇನ್ನೂ ಗ್ರಾನೈಟ್ಗಳು ಮಿಕ್ಕಿದ್ದಾವೆ. ಆ ಥರ ಒಂದು ಹೇಳಿದ ತಕ್ಷಣ ಕೊಡೋಂಥ ಮನಸ್ಸು ಬಂತಲ್ಲ ಅವ್ರಿಗೆ, ಅದು ಒಂಥರ ಖುಷಿ ಅನಿಸುತ್ತೆ. ಮನಸ್ಸು ಕೊಟ್ಟವನು ಯಾರು? ವರದರಾಜೇಶ್ವರ.